ವಿಧಿಲೀಲೆ ಅದೆಷ್ಟು ಕ್ರೂರ ನೋಡಿ. ಸಂಕಷ್ಟಗಳನ್ನು ಕೊಟ್ಟವರಿಗೆ ಮೇಲಿಂದ ಮೇಲೆ ಸಂಕಷ್ಟ ಬರುತ್ತದೆ ಎನ್ನುವುದಕ್ಕೆ ಇಲ್ಲೊಂದು ಕುಟುಂಬ ಜ್ವಲಂತ ಸಾಕ್ಷಿ. ಎಲ್ಲವನ್ನ ಕಿತ್ತುಕೊಂಡು ಇದೀಗ ಈ ಪುಟ್ಟ ಕಂದಮ್ಮನ ಬದುಕಿನಲ್ಲಿ ಚೆಲ್ಲಾಟವಾಡಲು ಹೊರಟಿದೆ ಈ ವಿಧಿ. ಅದೇನು ಅಂತೀರಾ ಈ ಸ್ಟೋರಿ ನೋಡಿ. ಬದುಕು ಎನ್ನುವ ಜಟಕಾಬಂಡಿಯಲ್ಲಿ ಏರುಪೇರುಗಳು ಸಹಜ. ಆದರೆ ಈ ಕುಟುಂಬದಲ್ಲಿ ಮಾತ್ರ ಆ ಭಗವಂತ ಆಡಿದ್ದು ಅತ್ಯಂತ ಕ್ರೂರ ಲೀಲೆ. ಗಂಡ ಹೆಂಡತಿ ಎರಡು ಮಕ್ಕಳ ಸುಂದರ ಸಂಸಾರದ ಮೇಲೆ ಅದ್ಯಾವ ಕೆಟ್ಟ ದೃಷ್ಟಿ ಬಿತ್ತೋ ಏನೋ. ನಗು ತುಂಬಿದ್ದ ಬದುಕಿನಲ್ಲಿ ಈಗ ಕೇವಲ ಕಣ್ಣೀರು ಮಾತ್ರ. ಸುಜಾತಾ ಬ್ಯಾನರ್ಜಿ ಮೂಲತಃ ಗುಜರಾತ್ನವರು, ಇದೀಗ ಕರ್ನಾಟಕಕ್ಕೆ ಬಂದು ನೆಲೆಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಇವರ ಗಂಡ ಹೃದಯಾಘಾತದಿಂದ ತೀರಿಕೊಳ್ಳುತ್ತಾರೆ. ಅದಾದ ಮೇಲೆ ಇವರ ಜೀವನದಲ್ಲಿ ನಡೆದಿದ್ದೆಲ್ಲವೂ ದುರಂತವೇ. ಜಬ್ ವೋ ಚಲಾ ಗಯಾ ತೋ ಬಹುತ್ ಸಿ ಮುಶ್ಕಿಲೇ ಆಯಿ ಪರ್ಸನಲ್ ಲೆವಲ್ ಪೆ ಭಿ ಸಪೋರ್ಟ್ ಸಬ್ ಛೂಟ್ ತಕ್ ದಿಖ್ತಾ ಇಸಿಲೇ ಫಿರ್ ಹಿಮ್ಮತ್ ಬಾಂಧಿ ಔರ್ ಸೋಚ್ ಲಿಯಾ ಕಿ ಅಪ್ನೆ ದೋನೋ ಬಚ್ಚೆ ಕೋ ಖುದ್ ಪಾಲೂಂಗಿ ತಬ್ ಮೈ ಮಣಿಪಾಲ್ ಆಯಿ ಯಹಾಂ ಪೆ दो महीने बाद पता चला कि छोटे कभी थैलेसीमिया में है, क्योंकि छः महीने बाद ही पता चलता है कि उसको वो प्रॉब्लम है कि नहीं. केएमसी में डॉक्टर पुष्पा किनी ने कंफर्म किया टेस्ट करने के बाद कि उसका भी थैलेसीमिया में मेजर. अब दो बच्चों को पालना था, दोनों को प्रॉब्लम था, फिर भी हिम्मत नहीं हारी मैंने. यहाँ पर बहुत सी मुश्किलें हैं, फिर यहाँ से जॉब छोड़ के इसलिए बैंगलोर गई. 7-8 साल तक बैंगलोर में रही. वो कंपनी के लोगों ने बहुत सपोर्ट किया, घर दिया, बहुत अच्छा बीत रहे थे हमारे दिन. लेकिन धीरे धीरे बच्चे भी बड़े हो रहे थे. बड़ा लड़का 10th में आया, लेकिन पढ़ाई में ये ठीक ठाक था. इस वजह से ये सोच के कि अब इसका पढ़ाई मुझे कंप्लीट कराना है और मुझे वहाँ बैंगलोर जैसे शहर में डोनेशन देने का नहीं होगा करके मैं उसको नेटिव लेके गई, बड़ौदा लेके गई. लेकिन मुझे क्या पता था कि बड़ौदा में मेरा सब बर्बाद होना. बड़ौदा पहुंचते ही इस बच्चे का यहाँ पे पूरा पस भर गया, जिसका ऑपरेशन करना पड़ा. ಇವರ ದೊಡ್ಡ ಮಗ ಹೈಸ್ಕೂಲ್ ಕಲಿಯುತ್ತಿರುವಾಗಲೇ ಥಲಸ್ಸೆಮಿಯಾ ರೋಗಕ್ಕೆ ತುತ್ತಾಗಿ ಮೃತನಾಗುತ್ತಾನೆ. ಅತ್ತ ಗಂಡನನ್ನು ಕಳೆದುಕೊಂಡ ದುಃಖದ ಮೇಲೆ ಮಗನ ಮರಣ ಮತ್ತೊಂದು ಬರೆ ಎಳೆಯುತ್ತದೆ. ಈ ದುರಂತಗಳಿಂದ ಚೇತರಿಸಿಕೊಳ್ಳಲು ಸಹಕರಿಸಬೇಕಿದ್ದ ಗಂಡನ ಮನೆಯವರು ವಿಮೆಯ ಹಣಕ್ಕಾಗಿ ತಗಾದೆ ತೆಗೆದು ಆ ಹಣವನ್ನು ಕಿತ್ತುಕೊಳ್ಳುತ್ತಾರೆ. ಇಷ್ಟೆಲ್ಲ ಆಗಿ ಈ ಜಂಜಾಟದಿಂದ ಹೊರಬರುವಷ್ಟರಲ್ಲಿ ಕ್ರೂರ ವಿಧಿ ಮತ್ತೊಮ್ಮೆ ಅಟ್ಟಹಾಸ ಮೆರೆದು ಬಿಟ್ಟಿದೆ. ಇದೀಗ ಚಿಕ್ಕ ಮಗ ಮೆಹರ್ಗೂ ಅದೇ ಥಲಸ್ಸೆಮಿಯಾ ಸಮಸ್ಯೆ ಕಂಟಕವಾಗಿ ಕೂತಿದೆ. ತನ್ನ ಬದುಕಿನ ಕೊನೆಯ ಆಸರೆಯಾಗಿ ಉಳಿದಿರುವ ಪುಟ್ಟ ಮಗನನ್ನ ಉಳಿಸಿಕೊಳ್ಳಬೇಕೆಂದರೆ ಚಿಕಿತ್ಸೆಗಾಗಿ ಬರೋಬ್ಬರಿ 30 ಲಕ್ಷ ರೂಪಾಯಿಗಳ ಅವಶ್ಯಕತೆ ಇದೆ. ಅತ್ತ ಗುಜರಾತ್ನಲ್ಲಿ ಬಂದ ಪ್ರವಾಹದಿಂದಾಗಿ ಇವರ ತವರು ಮನೆ ಕೂಡ ಸಂಕಷ್ಟದಲ್ಲಿದೆ. ವಯಸ್ಸು ಮೀರಿಯೂ ಮದುವೆಯಾಗದೆ ಕುಳಿತ ಸಹೋದರಿ, ಹೃದಯ ಸಮಸ್ಯೆಗಳಿಂದ ಬಳಲುತ್ತಿರುವ ತಾಯಿ, ನಿವೃತ್ತ ತಂದೆಯಿಂದ ಏನನ್ನು ನಿರೀಕ್ಷಿಸುವ ಸ್ಥಿತಿಯಲ್ಲಿ ಇಲ್ಲ ಈ ಕುಟುಂಬ. ಅತ್ತ ಗುಜರಾತಿಯೂ ಅಲ್ಲದೆ ಇತ್ತ ಕರ್ನಾಟಕದ ನೆರವು ಸಿಗದೆ ಕಂಗಾಲಾಗಿರುವ ಕುಟುಂಬ ಸದ್ಯ ಸಹೃದಯರ ನೆರವಿನ ನಿರೀಕ್ಷೆಯಲ್ಲಿದೆ. ನೆಲ, ಜಲ, ಭಾಷೆಯ ಎಲ್ಲ ಮೀರಿ ಈ ಕುಟುಂಬ ನೆರವಿಗೆ ನಿಲ್ಲಬೇಕಾದ ಅಗತ್ಯತೆ ಇದೆ. ಸಾಲು ಸಾಲು ನೋವುಗಳನ್ನು ಎದುರಿಸುತ್ತಿರುವ ಈ ಹೆಣ್ಣು ಮಗಳ ಕೊನೆಯ ಆಶಾಕಿರಣವಾಗಿರುವ ಮಗುವನ್ನು ಉಳಿಸಿಕೊಳ್ಳುವಲ್ಲಿ ನೆರವಿನ ಸಹಾಯ ಹಸ್ತದ ನಿರೀಕ್ಷೆಯಲ್ಲಿದ್ದಾರೆ. ಸ್ಪೆಷಲ್ ರಿಪೋರ್ಟ್, ಸ್ಪಂದನ ನ್ಯೂಸ್, ಉಡುಪಿ.